ಶಾಲೆಗೆ ಹೋದ 14 ವರ್ಷದ ಬಾಲಕಿಯನ್ನ ಅಪಹರಣ ನಡೆಸಿ ಅತ್ಯಾಚಾರ ಎಸಗಿದ ಪ್ರಕರಣದ ವಿಚಾರಣೆ ನಡೆಸಿದ ಮಂಗಳೂರು ನ್ಯಾಯಾಲಯ 12 ವರ್ಷಗಳ ಜೈಲು ಶಿಕ್ಷೆ ಹಾಗೂ 85,000 ರೂಪಾಯಿ ದಂಡವನ್ನು ವಿಧಿಸಲು ಆದೇಶಿಸಿದೆ. ಈ ಪ್ರಕರಣ ವಿಟ್ಲ ಠಾಣೆಯಲ್ಲಿ ದಾಖಲಾಗಿದ್ದು ತನಿಖೆಗೆ ಮುಂದಾದ ಸಂದರ್ಭದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರವಾಗಿದ್ದು ಬೆಳಕಿಗೆ ಬಂದಿತ್ತು. ವಿಟ್ಲ ಸಮೀಪದ ನಿವಾಸಿ ಬಾಲಕೃಷ್ಣ ಆರೋಪಿಯಾಗಿದ್ದು ವಿಟ್ಲ ಠಾಣಾಧಿಕಾರಿ ಡಿಟಿ ನಾಗರಾಜ್ ಅವರು ತನಿಖೆ ನಡೆಸಿ ಸರ್ಕಾರಿ ಪರ ವಕೀಲ ವೆಂಕಟರಮಣ ಸ್ವಾಮಿ ವಾದಿಸಿದ್ದರು. ಆರೋಪಿಗೆ 12 ವರ್ಷ ಜೈಲು ಶಿಕ್ಷೆ ಹಾಗೂ 85,000 ರೂಪಾಯಿ ದಂಡ ವಿಧಿಸಿ ವಿಟ್ಲ ಠಾಣಾ ಪೊಲೀಸ್ ಸಿಬ್ಬಂದಿ ನ್ಯಾಯ ಒದಗಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನಿತ್ಯ ನಿರಂತರ ಡಿಕೆ ಟಿವಿ.